ನಮಸ್ಕಾರ ಗೆಳೆಯರೇ, ಇದುವರೆಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ನಮ್ಮ ಚಾನೆಲ್ನಿಂದ ಹೊರಬರುವ ಎಲ್ಲಾ ರೀತಿಯ ವಿಡಿಯೋಸ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮಾತ್ರ ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ವಾವ್ ಸೂಪರ್ ಗುರು ತಂಡದಿಂದ ನಿಮಗೆ ಸ್ವಾಗತವನ್ನು ಕೋರುತ್ತಾ, ಪ್ರತಿನಿತ್ಯ ನಾವು ಓದುವ ಪೇಪರ್ಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ಈ ದಿನ ಸೆನ್ಸೆಕ್ಸ್ ಪಾಯಿಂಟ್ಸ್ ಮತ್ತು ನಿಫ್ಟಿ ಪಾಯಿಂಟ್ಸ್ ಏರಿಕೆ ಮತ್ತು ಇಳಿಕೆ ಕಂಡಿದೆ ಎಂದು ನಾವು ಓದಿಕೊಳ್ಳುತ್ತೇವೆ. ಹಾಗಾದರೆ ಈ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾಯಿಂಟ್ಸ್ ಎಂದರೇನು ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಗೆಳೆಯರೇ. ಗೆಳೆಯರೇ, BSE ಅಂದರೆ ಸೆನ್ಸೆಕ್ಸ್ ಕಂಪನಿಯಲ್ಲಿ ಭಾರತದಲ್ಲಿ ಸುಮಾರು ಸಾವಿರಾರು ಕಂಪನಿಗಳು ಈ BSEನಲ್ಲಿ ಲಿಸ್ಟೆಡ್ ಆಗಿರುತ್ತದೆ. ಅದರಲ್ಲಿ BSE ಕಂಪನಿಯು ಪ್ರಮುಖ 30 ಕಂಪನಿಗಳು ಅಂದರೆ ಲಾಭದಲ್ಲಿ ಅಥವಾ ಮಾರ್ಕೆಟ್ನ ಕ್ಯಾಪಿಟಲ್ ಅಂತ ನಾವು ಏನು ಕರೆಯಲ್ಪಡ್ತೀವೋ ಅಂದರೆ ಅದರ ಬಂಡವಾಳದಲ್ಲಿ ಪ್ರಮುಖವಾದ 30 ಕಂಪನಿಗಳನ್ನು ಒಳಗೊಂಡು ವ್ಯವಹಾರವನ್ನು ಮಾಡುತ್ತದೆ. ಈ 30 ಕಂಪನಿಗಳ ಆದಾಯ ಮತ್ತು ನಷ್ಟದ ಪ್ರಕಾರವೇ ಸೆನ್ಸೆಕ್ಸ್ ಪಾಯಿಂಟ್ಗಳು ಏರಿಳಿತವನ್ನು ಕಾಣುತ್ತದೆ. ಉದಾಹರಣೆಯಾಗಿ 30 ಕಂಪನಿಗಳಲ್ಲಿ ಟಾಪ್ ಲಿಸ್ಟೆಡ್ 30 ಕಂಪನಿಯಲ್ಲಿ 20 ಕಂಪನಿಗಳು ಅಧಿಕ ಲಾಭವನ್ನು ಪಡೆದಾಗ ಆ ದಿನ ಸೆನ್ಸೆಕ್ಸ್ನ ಪಾಯಿಂಟ್ಗಳು ಏರಿಕೆ ಆಗುತ್ತದೆ. ಅದೇ ರೀತಿಯಾಗಿ 10 ಕಂಪನಿಗಳು ಲಾಭ ಗಳಿಸಿ 20 ಕಂಪನಿಗಳು ನಷ್ಟವನ್ನು ಅನುಭವಿಸುತ್ತಿದ್ದಾಗ ಸೆನ್ಸೆಕ್ಸ್ ಪಾಯಿಂಟ್ಗಳು ಕಮ್ಮಿಯಾಗುತ್ತದೆ ಗೆಳೆಯರೇ. ಹಾಗೆ NSEನಲ್ಲಿ ಅಂದರೆ BSEನಲ್ಲಿ ನಾವು 30 ಕಂಪನಿಗಳನ್ನು ಟಾಪ್ ಲಿಸ್ಟೆಡ್ 30 ಕಂಪನಿಗಳನ್ನು ನಾವು ಕಾಣುತ್ತೇವೆ. ಆದರೆ NSEನಲ್ಲಿ ಟಾಪ್ ಲಿಸ್ಟೆಡಲ್ಲಿರುವ 50 ಕಂಪನಿಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಲ್ಲೂ ಅದೇ ರೀತಿಯಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮತ್ತು ಆ ಕಂಪನಿಯ ಲಾಭದ ಮೇಲೆ ಅಂದರೆ ಕಂಪನಿಯ ಉತ್ತಮವಾದ ಒಂದು ಬೆಳವಣಿಗೆಯ ಮೇಲೆ ಕೂಡ ಅವಲಂಬಿತವಾಗಿ 50 ಕಂಪನಿಗಳನ್ನು ಇದರಲ್ಲಿ ತೆಗೆದುಕೊಂಡು ಈ ದಿನದಲ್ಲಿ ಅಂದರೆ ಯಾವ ದಿನ ವ್ಯವಹಾರ ನಡೆಯುತ್ತದೋ ಆ ದಿನದಲ್ಲಿ 50 ಕಂಪನಿಗಳ ಲಾಭದ ಮೇಲೆಯೇ ಇಲ್ಲೂ ಕೂಡ ಆ ಪಾಯಿಂಟ್ಸ್ ಏರಿಳಿಕೆಯನ್ನು ಕಾಣುತ್ತದೆ. ಉದಾಹರಣೆಗೆ 50 ಕಂಪನಿಗಳಲ್ಲಿ ಸುಮಾರು 35 ಕಂಪನಿಗಳಷ್ಟು ಲಾಭದಲ್ಲಿದ್ದರೆ ಅಂದು ನಿಫ್ಟಿ ಏರಿಕೆ ಕಾಣುತ್ತದೆ. ಅದೇ ರೀತಿಯಾಗಿ 35 ಕಂಪನಿಗಳು ನಷ್ಟದಲ್ಲಿದ್ದು 15 ಕಂಪನಿಗಳು ಲಾಭ ಗಳಿಸಿದ್ದಾಗ ಆ ನಿಫ್ಟಿ ಪಾಯಿಂಟ್ಗಳಲ್ಲಿ ಇಳಿಕೆ ಕಾಣುತ್ತದೆ ಗೆಳೆಯರೇ. BSE 1979 ಸೆನ್ಸೆಕ್ಸ್ 100 ಪಾಯಿಂಟ್ಗಳಿಂದ ಆರಂಭಗೊಂಡಿದ್ದು 2018 ಆಗಸ್ಟ್ರ ಸಮಯದಲ್ಲಿ ಸುಮಾರು 38,000 ಪಾಯಿಂಟ್ಸ್ನಷ್ಟು ಏರಿಕೆಯನ್ನು ಕಂಡಿದೆ. ಅದೇ ರೀತಿಯಾಗಿ 1994 ಮತ್ತು 95 ನಿಫ್ಟಿ 1,000 ಪಾಯಿಂಟ್ಗಳಿಂದ ಆರಂಭಿಸಿದ್ದು 2018 ಆಗಸ್ಟ್ ಒಳಗಡೆ 11,500 ಪಾಯಿಂಟ್ಸ್ಗಳಷ್ಟು ಏರಿಕೆ ಕಂಡಿದೆ ಗೆಳೆಯರೇ. ಗೆಳೆಯರೇ, ಈ ಒಂದು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಾಯಿಂಟ್ಗಳು ಆ ದಿನದ ವ್ಯವಹಾರದಲ್ಲಿ ಏರಿಳಿತಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಎರಡೂ ಕಡೆಯಿಂದ ಲಾಭವನ್ನು ಕಂಡಾಗ ಸೆನ್ಸೆಕ್ಸ್ ಪಾಯಿಂಟು ಮತ್ತು ನಿಫ್ಟಿ ಪಾಯಿಂಟ್ಗಳು ಏರಿಕೆ ಕಾಣುತ್ತದೆ, ನಷ್ಟವನ್ನು ಕಂಡಾಗ ಇಳಿಕೆ ಪಾಯಿಂಟ್ಗಳು ಆಗುತ್ತದೆ ಗೆಳೆಯರೇ. ಗೆಳೆಯರೇ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎನ್ನುವುದು ಈ NSE ಮತ್ತು BSE ಸೂಚ್ಯಂಕಗಳಾಗಿರುತ್ತದೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಗೆಳೆಯರೇ. ಇಂತಿ ವಾವ್ ಸೂಪರ್ ಗುರು ತಂಡ.